ತ್ರಿಂಗೇರಿ ವಿದ್ಯಾರ್ಥಿಗಳು, ಹಿಂದಿನ ತರಗತಿಯಲ್ಲಿ ಏನ್ ತಿಳ್ಕೊಂಡಿದ್ದೀರಾ ನೀವು? ವಿಕ್ರಮಾದಿತ್ಯನ ಒಂದು ಕಥೆಯನ್ನ ಕೇಳ್ತಾ ಇದ್ದೀವಲ್ಲ. ಈ ರಾಜ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಏನಾಗಿತ್ತು ಅವತ್ತಿನ ರಾತ್ರಿ? ಅವತ್ತಿನ ರಾತ್ರಿ ಯಾವ ದಿನ ರಾತ್ರಿ? ಅಮಾವಾಸ್ಯ ದಿನ ರಾತ್ರಿ ಅವನಿಗೆ ಯಾವುದೋ ಒಬ್ಬ ಸ್ತ್ರೀಯ ಅಳುವಿನ ಶಬ್ದ ಕೇಳಿಸ್ತಾ ಇತ್ತು, ರೋಧನದ ಒಂದು ಶಬ್ದ ಕೇಳಿಸ್ತಾ ಇತ್ತು. ಅದಕ್ಕೆ ಅವನು ಏನ್ ಮಾಡ್ದ? ವಿಜಯನನ್ನ ಕರೆದು, ವಿಜಯ ಅಂದ್ರೆ ಯಾರು? ದ್ವಾರಪಾಲಕ. ದ್ವಾರಪಾಲಕನನ್ನ ಕರೆದು ಏನು ಹೇಳ್ತಾನೆ ನೋಡಿ, ಮುಂದಿನ ಒಂದು ಪ್ಯಾರಾದಲ್ಲಿದೆ. ವಿಜಯ, ನನಗೆ ಸ್ತ್ರೀಯ ರೋಧನ ಕೇಳಿ ಬರುತ್ತಿದೆ, ನಿನಗೆ ಕೇಳಿಸುತ್ತಿಲ್ಲವೇ ಎಂದು ರಾಜ ಕೇಳಿದನು. ವಿಜಯನಂತ ಏನ್ ಕೇಳ್ತಾನೆ? ವಿಜಯ, ನನಗೆ ಸ್ತ್ರೀಯ ಒಬ್ಳು ಅಳ್ತಾ ಇರುವಂತಹ ಒಂದು ಶಬ್ದ ಕೇಳಿಸ್ತಾ ಇದೆ, ನಿನಗೆ ಕೇಳಿಸ್ತಾ ಇಲ್ಲ ಅಂತ ಕೇಳ್ತಾನೆ ರಾಜ. ವಿಜಯನು, ಹೌದು ಮಹಾಪ್ರಭು, ಸ್ವಲ್ಪ ಹೊತ್ತಿನಿಂದಲೂ ಆಕ್ರಂದನ ಕೇಳಿ ಬರುತ್ತಿದೆ, ತಮ್ಮ ನಿದ್ರೆಗೆ ಭಂಗ ತರಬಾರದೆಂದು ನಾನು ಸುಮ್ಮನಾದೆ ಎಂದರು. ವಿಜಯ ಹೇಳ್ತಾನೆ, ಹೌದು ರಾಜ, ನನಗೂ ಕೂಡ ಕೇಳಿಸ್ತಾ ಇದೆ. ನಾನು ನಿಮ್ಮ ನಿದ್ರೆಗೆ ಯಾವುದೇ ತರಹದ ಭಂಗ ತರಬಾರದು, ನೀವು ನಿದ್ರೆ ಮಾಡ್ತಾ ಇದ್ದೀರಲ್ವ, ಹಗಲೆಲ್ಲ ನೀವು ಸುಸ್ತಾಗಿರ್ತೀರಾ, ರಾತ್ರಿ ಸುಸ್ತಾಗಿದ್ದಾವಾಗ ರಾತ್ರಿ ನೀವು ನಿದ್ದೆ ಮಾಡಿರ್ತೀರಾ, ಆ ನಿದ್ರೆಯನ್ನ ನಾನು ಯಾಕೆ ಭಂಗ ಮಾಡಬೇಕು, ಅಂದ್ರೆ ಅದನ್ನ ಯಾಕೆ ನಾನು ನಿದ್ದೆಯಿಂದ ನಿಮ್ಮನ್ನ ಎಗ್ಗಿಸ್ಬೇಕು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನಾಗಿದ್ದೆ, ಅದನ್ನ ಏನು ನಿಮ್ಗೆ ಹೇಳಕ್ ಹೋಗುವುದಿಲ್ಲ ಅಂತ ಹೇಳ್ತಾನೆ ಯಾರು? ವಿಜಯ ಹೇಳ್ತಾನೆ. ಮುಂದೆ ನೋಡಿ, ಇದನ್ನ ಕೇಳಿದ ರಾಜನು, ಪ್ರಜೆಗಳ ದುಃಖಕ್ಕಿಂತಲೂ ನಿದ್ರೆ ಮುಖ್ಯವಲ್ಲ, ಆಕೆ ಯಾರು, ಅವಳಿಗೆ ತೊಂದರೆಯಾದರೂ ಏನು ಎಂದು ಎಲ್ಲಾ ವಿಚಾರಿಸಿಕೊಂಡು ಕೂಡಲೇ ನನಗೆ ತಿಳಿಸು, ಈಗಲೇ ಹೊರಡು ಎಂದು ಆಜ್ಞಾಪಿಸಿದನು. ರಾಜನ ಆಜ್ಞೆಯಂತೆ ವಿಜಯನು ತಕ್ಷಣವೇ ಹೊರಟನು. ಏನ್ ಹೇಳ್ದ ರಾಜ? ಏನ್ ಹೇಳ್ದ? ಪ್ರಜೆಗಳ ದುಃಖಕ್ಕಿಂತಲೂ ನನ್ನ ನಿದ್ರೆ ಏನು ಮುಖ್ಯ ಅಲ್ಲ, ನನ್ಗೆ ಪ್ರಜೆಗಳ ಹಿತನೇ ಮುಖ್ಯ, ನನ್ನ ನಿದ್ರೆ ಮುಖ್ಯ ಅಲ್ಲ. ನಾನು ಇವಾಗ ಸುಖವಾಗಿ ನಿದ್ರೆ ಮಾಡಿದ್ರೆ ಅಲ್ಲಿ ಪ್ರಜೆಗಳಿಗೆ ಏನೋ ತೊಂದರೆ ಆಗ್ತಾ ಇರುತ್ತೆ, ಅದು ನಾನು ಆತರನ್ನ ನಾನ್ ಇದ್ಮಾಡಲ್ಲ, ನಾನ್ ಸಹಿಸಲ್ಲ. ಅದಕ್ಕೋಸ್ಕರ ನೀನ್ ಏನ್ ಮಾಡು, ಈಗಲೇ ಈ ಕ್ಷಣವೇ ಇಲ್ಲಿಂದ ಹೊರಡು. ಯಾರಿಗೆ ಹೇಳ್ತಾನೆ ರಾಜ? ವಿಕ್ರಮಾದಿತ್ಯ ರಾಜ ವಿಜಯನ್ ಹೇಳ್ತಾನೆ, ಈ ಕ್ಷಣವೇ ನೀನು ಇಲ್ಲಿಂದ ಹೊರಡು. ಮತ್ತೆ ಏನಾಗ್ತಾ ಇದೆ, ಯಾರು ಅದು ಅಳ್ತಾ ಇರೋದು, ಅವರ ಸಮಸ್ಯೆ ಆದ್ರೂ ಏನು ಅಂತ ತಿಳ್ಕೊಂಡ ಅಂತ ಯಾರು ರಾಜ ವಿಜಯನನ್ನ ಕಳಿಸ್ತಾನೆ. ರಾಜನ ಆಜ್ಞೆಯಂತೆ ವಿಜಯನು ತಕ್ಷಣವೇ ಹೊರಟು ಹೋಗ್ತಾನೆ. ರಾಜ ಆಜ್ಞೆ ಮಾಡಿದ ತಕ್ಷಣ ಏನು ಪ್ರಜೆಗಳು ಅಥವಾ ದ್ವಾರಪಾಲಕರು ಅಥವಾ ಸೇವಕರು ಯಾರೇ ಇರ್ಬೋದು, ಅವರು ಚಾಚು ತಪ್ಪನೆ ಮಾಡಬೇಕು ಅಲ್ವಾ? ಮುಂದೆ ಬನ್ನಿ. ದ್ವಾರಪಾಲಕನಾದ ವಿಜಯನು ಹೊರಟ ನಂತರ ರಾಜನು ಯೋಚಿಸಿದನು. ಅತ್ಯುತ್ತಮನಾದ ರಾಜನು ಯಾವಾಗಲೂ ಎಲ್ಲಾ ವಿಚಾರಗಳಲ್ಲೂ ಜಾಗರೂಕನಾಗಿರಬೇಕು. ಅಲ್ಲದೆ ಈ ತರುಣ ಈ ಅಮಾವಾಸ್ಯೆಯ ಮಧ್ಯರಾತ್ರಿಯ ವೇಳೆಯಲ್ಲಿ ಏನು ಮಾಡುವನು ತಿಳಿಯಲು ಸಾಧ್ಯವಿಲ್ಲವೆಂದುಕೊಂಡು ತಕ್ಷಣವೇ ತನ್ನ ವೇಷವನ್ನ ಬದಲಾಯಿಸಿ ಕೈಯಲ್ಲಿ ಕತ್ತಿಯನ್ನ ಹಿಡಿದುಕೊಂಡು ವಿಜಯನಿಗೆ ಗೊತ್ತಾಗದಂತೆ ಅವನು ಹಿಂಬಾಲಿಸಿದನು. ಏನ್ ಮಾಡ್ದ ದ್ವಾರಪಾಲಕನಾದ ವಿಜಯ? ಹೋದ. ಎಲ್ಲಿ ಹೋದ? ಯಾರು ಅಳ್ತಾ ಇರೋರು ಅಂತ ತಿಳ್ಕೊಳಕ್ಕೆ ವಿಜಯನು ಹೋದ. ವಿಜಯನು ಹೊರಟು ಹೋದ ನಂತರ ರಾಜನಿಗೆ ಯೋಚನೆ ಆಯ್ತು. ಅಯ್ಯೋ ರಾಮ, ಈ ಅಮಾವಾಸ್ಯೆಯ ದಿನದ ಒಂದು ಕತ್ತಲಿರತ್ತಲ್ವಾ, ಇವಾಗ ಮುಂದೆ ಅಂದ್ರೆ ಸ್ವಲ್ಪ ಬೆಳಕಿನ ಅಂಶ ಇರುತ್ತೆ, ಆದ್ರೆ ಅಮಾವಾಸ್ಯೆ ಅಂದ್ರೆ ಕಗ್ಗತ್ತಲಾಗಿರುತ್ತೆ, ಎಲ್ಲ ಕಡೆ ಕತ್ತಲಾಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಾನು ಆ ತರುಣನ ಒಬ್ಬನೇ ಅಲ್ಲಿ ಕಳಿಸಿದ್ದೀನಿ, ಏನ್ ಮಾಡೋದು ಇವಾಗ, ಅವ್ನು ಏನ್ ಮಾಡ್ತಾನೆ ಅಂತ ನನಗೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ನಾನು ಏನ್ ಮಾಡ್ಬೇಕು, ಇವಾಗ ಅಲ್ಲಿ ಹೋಗ್ಬೇಕು. ಅದಕ್ಕೆ ರಾಜ ಏನ್ ಮಾಡ್ತಾನೆ, ತನ್ನ ವೇಷ ಮಸ್ಕೋತಾನೆ, ವೇಷವನ್ನ ಬದಲಾಯಿಸ್ಕೋತಾನೆ. ವೇಷವನ್ನ ಬದಲಾಯಿಸ್ಕೊಂಡು ಏನೋ ಕಂಬಳಿ ಏನೋ ಹೊತ್ಕೋತಾನೆ, ಹೊತ್ಕೊಂಡು ಕೈಯಲ್ಲೊಂದು ಕತ್ತಿ ಹಿಡ್ಕೊಂಡು ಏನ್ ಮಾಡ್ತಾನೆ, ವಿಜಯನಿಗೆ ಗೊತ್ತಾಗದೆ ಇದ್ದಾಗೆ ಅವನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ರಾಜ ವಿಜಯನಿಗೆ ಗೊತ್ತಾಗದೆ ಇರೋ ತರ ವಿಜಯನನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಮುಂದಿನ ಪ್ಯಾರ ನೋಡಿ. ತರುಣ ವಿಜಯನು ಸ್ತ್ರೀಯ ಆರ್ತನಾದನವನ್ನು ಅನುಸರಿಸಿ ತಾಹರಟವನ್ನು ನಗರದಿಂದ ಹೊರಗೆ ನಡೆದನು. ತಾನು ಹೇಗಾದರೂ ಮಾಡಿ ಸ್ತ್ರೀಯ ಆಕ್ರಮಣ ಕೇಳಿ ಬರುತ್ತಿರುವ ಸ್ಥಳಕ್ಕೆ ತಲುಪಬೇಕೆಂದು ನಿಶ್ಚಯಿಸಿದ್ದನು. ಕಡೆಗೂ ಆ ಸ್ಥಳವು ಸಿಕ್ಕಿತು. ಅಲ್ಲಿ ಸುಂದರವಾದ ಚಿಕ್ಕ ದೇವಮಂದಿರವಿತ್ತು. ಆ ಗುಡಿಯಿಂದಲೇ ಆರ್ತನಾದವು ಬರುತ್ತಿರುವುದನ್ನ ಖಚಿತಪಡಿಸಿಕೊಂಡನು. ಯಾರು? ವಿಜಯ. ತಕ್ಷಣವೇ ದೇವಾಲಯದ ಒಳಗೆ ಪ್ರವೇಶಿಸಿದನು. ಅಲ್ಲಿ ಭವ್ಯವಾದ ಮಹಾಕಾಳಿಯ ಸುಂದರವಾದ ಮೂರ್ತಿ ಇತ್ತು. ಆ ಮೂರ್ತಿಯ ಹೃದಯದೊಳಗಿಂದಲೇ ಆಕ್ರಂದನ ಕೇಳಿ ಬರುತ್ತಿರುವುದು ಖಂಡಿತವೆಂದು ತಿಳಿದುಕೊಂಡನು. ಆದರೆ ವಿಜಯನಿಗೆ ದೇವಿಯ ರೋಧಿಸುತ್ತಿರುವುದಾದರೂ ಏನಕ್ಕೆಂದು ತಿಳಿಯಲಿಲ್ಲ. ವಿಜಯನಿಗೆ ದೇವಿಯು ರೋಧಿಸುತ್ತಿರುವುದಾದರೂ ಏಕೆ ಎಂದು ತಿಳಿಯಲಿಲ್ಲ. ಆಯ್ತು, ಇವಾಗ ತರುಣ ಏನ್ ಮಾಡ್ದ? ತರುಣ ವಿಜಯ ಏನ್ ಮಾಡ್ದ? ಸ್ತ್ರೀಯ ದುಃಖಿತವಾದ ಅಂದ್ರೆ ಆರ್ಥನಾದವನ್ನ, ಆರ್ಥನಾದ ಅಂದ್ರೆ ಏನು, ದುಃಖಿತ ಧ್ವನಿ,
ದುಃಖಿತ ಧ್ವನಿ ಎಲ್ಲಿ ಕೇಳಿಸ್ತಾ ಇದೆ ಅಂತ ತಿಳ್ಕೊಂಡು ಅದೇ ಕಡೆಗೆ ಬರ್ತಾ 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 ಹೋದ. ಹಾಗೆ ಅದು ಕೇಳಿಸ್ತಾ ಕಡೆಗೆ ಬಂದಾಗ ಅವನು ಕಡೆಗೂ ಆ ಸ್ಥಳವು ಸಿಕ್ಕಿತು. ಹಾಗೆ ಬಂದು ಬಂದು ಊರಿಂದ ಹೊರಗಡೆ ಬಂದ್ಬಿಟ್ಟಿದ್ದಾನೆ. ಅವಾಗ ಅವನಿಗೆ ಆ ಸ್ಥಳ ಸಿಕ್ಕಿತು ಆಯ್ತಾ. ಹಾಗೆ ಅಲ್ಲಿ ಸುಂದರವಾದ ಚಿಕ್ಕ ದೇವಮಂದಿರವಿತ್ತು. ಆ ಸ್ಥಳದಲ್ಲಿ ಒಂದು ಸಣ್ಣದಾದ ಒಂದು ದೇವಸ್ಥಾನ ಇತ್ತು, ಚಿಕ್ಕ ದೇವಮಂದಿರವಿತ್ತು. ಆ ಗುಡಿಯಿಂದಲೇ ಆತನಾದರೂ ಬರುತ್ತಿರುವುದನ್ನ ಖಚಿತಪಡಿಸಿಕೊಂಡ. ಅವನಿಗೆ ಗೊತ್ತಾಯ್ತು, ಓಹೋ, ಈ ಒಂದು ದೇವಸ್ಥಾನದಿಂದ ಅಥವಾ ಈ ದೇವಮಂದಿರದಿಂದಲೇ ನನಗೆ ಈ ಆತ್ಮನಾದ ಕೇಳಿಸ್ತಾ ಇದೆ. ಯಾಕೆ ಇಲ್ಲಿ ಯಾರು ಅಳ್ತಾ ಇರೋದು ಅಂತ ತಿಳ್ಕೊಳಕ್ಕೆ ಆ ದೇವಮಂದಿರದ ಒಳಗಡೆ ಬಂದ. ಅಲ್ಲಿ ಭವ್ಯವಾದ ಮಹಾಕಾಳಿಯ ಸುಂದರವಾದ ಆ ದೇವಸ್ಥಾನದ ಒಳಗಡೆ ಬಂದ್ರೆ ಅಲ್ಲಿ ಸುಂದರವಾದ ಒಂದು ಮಹಾಕಾಳಿಯ ಮೂರ್ತಿ ಇತ್ತು ಅಲ್ವಾ. ಆ ಮೂರ್ತಿಯ ಹೃದಯದೊಳಗಿಂದಲೇ ಆಕ್ರಂದನ ಕೇಳಿ ಬರ್ತಾ ಇತ್ತು. ಆ ಮೂರ್ತಿಯ ಹೃದಯದಿಂದಲೇ ಏನ್ ಕೇಳ್ತಾ ಇತ್ತು, ಅಳುವಿನ ಒಂದು ಶಬ್ದ ಕೇಳಿಸ್ತಾ ಇತ್ತು. ಆಮೇಲೆ ಆದರೆ ವಿಜಯನಿಗೆ ದೇವಿಯು ರೋಧಿಸುತ್ತಿರುವುದಾದರೂ ಏಕೆ ಎಂದು ತಿಳಿಯಲಿಲ್ಲ. ಅವನಿಗೆ ರೋದನ ಕೇಳಿ ಬರ್ತಾ ಇರೋದು ಅಲ್ಲಿಂದ ಅಂತ ಗೊತ್ತಾಯಿತು, ಆದ್ರೆ ಯಾಕೆ ದೇವಿ ಅಳ್ತಾ ಇರೋದು ಅಂತ ಗೊತ್ತಾಗಲಿಲ್ಲ. ಆಯ್ತಾ, ಯಾಕೆ ದೇವಿ ಅಳ್ತಾ ಇದ್ದಾಳೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ತರಗತಿಯಲ್ಲಿ ಇವಿಷ್ಟು ಸಾಕು ಮಕ್ಕಳೇ. ಆಯ್ತಾ, ಬಾಯ್.